ಉಳ್ಳಾಲದಲ್ಲಿ ಐಸಿಸ್ ಪ್ರೇರಿತ ಭಯೋತ್ಪಾದಕರಿಗೆ ನೆರವು ನೀಡಿರುವ ವಿಚಾರ ಬಹಿರಂಗವಾಗಿದ್ದು ಕೇಂದ್ರ ತನಿಖಾ ದಳವು ಆಗಮಿಸಿ ವಿಚಾರಣೆಯನ್ನು ನಡೆಸಿರುವುದು ಜಿಲ್ಲೆಗೆ ಕಪ್ಪು ಚುಕ್ಕೆ. ಸ್ಥಳೀಯ ನಾಯಕರು ಕೆಲವೊಂದು ಸಂಘಟನೆಗಳು ಇವರಿಗೆ ಆಶ್ರಯ ನೀಡಿರುವ ಶಂಕೆಯೂ ಇದ್ದು ಈಗಾಗಲೇ ನಾವು ಈ ಬಗ್ಗೆ ಪೊಲೀಸರಿಗೆ ದೂರು ಕೂಡ ನೀಡಿದ್ದೇವೆ. ಆಗಸ್ಟ್ 11ರಂದು ಈ ದೇಶ ವಿರೋಧಿ ಚಟುವಟಿಕೆಯ ವಿರುದ್ಧ ಉಳ್ಳಾಲದಾದ್ಯಂತ ಪೋಸ್ಟ್ ಕಾರ್ಡ್ ಚಳವಳಿ ನಡೆಸಲಿರುವುದಾಗಿ ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪವೆಲ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಲವ್ ಜಿಹಾದ್ ನಡೀತಾ ಇದೆ. ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹಿಂದೂ ಯುವತಿಯರನ್ನ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಲಾಗ್ತಾ ಇದೆ ಎಂದು ನಾವು ಹಲವು ಬಾರಿ ಹೇಳಿದ್ದೇವೆ. ಅಂತಹದ್ದೇ ಘಟನೆ ಇರಿನಪ್ಪ ಮನೆಗೆ ದಾಳಿಯನ್ನ ಮಾಡಿದಾಗ ಬಹಿರಂಗವಾಗಿದೆ. ಆಕೆ ದೀಪ್ತಿ ಮಾದ್ಲ ಆಗಿದ್ದು ಬಂಟ ಸಮುದಾಯದವಳು. ಪ್ರತಿಷ್ಠಿತ ಕಾಲೇಜಿನಲ್ಲಿ ಫಿಸಿಯೋಥೆರಪಿ ಶಿಕ್ಷಣ ಮಾಡ್ತಾ ಇದ್ದಾಗ ಆಕೆಯನ್ನ ಪ್ರೀತಿಸಿ ಮತಾಂತರ ಮಾಡಲಾಗಿದೆ. ಈಕೆ ಸಿರಿಯಕ್ಕೂ ಹೋಗಿದ್ದಾಳೆ ಎನ್ನುವ ಶಂಕೆ ನಮ್ಮಲ್ಲಿ ಇದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಎಂದು ಆಗ್ರಹವನ್ನ ಮಾಡಿದ್ರು. ಅಲ್ಲದೆ ಸಮುದಾಯದ ನಾಯಕರು ತಮ್ಮ ಸಮುದಾಯದ ಯುವತಿಯರು ಲವ್ ಜಿಹಾದ್ಗೆ ಬಲಿ ಬೀಳದಂತೆ ಕ್ರಮವನ್ನು ವಹಿಸಬೇಕಾಗಿದೆ ಎಂದು ಎಚ್ಚರಿಸಿದರು. ಸಂಘಟಕ ಶಿವಾನಂದ ಮೆಂಡನ್ ಮಾತನಾಡಿ, ಇದಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಹಿಂದೂ ದೇವತೆಗಳ ಅಶ್ಲೀಲ ಚಿತ್ರೀಕರಣ ಮಾಡಿ ಅಪ್ಲೋಡ್ ಮಾಡಲಾಗ್ತಾ ಇದೆ. ಈ ಬಗ್ಗೆ ಪೊಲೀಸ್ ಇಲಾಖೆಗೂ ನಾವು ದೂರನ್ನು ನೀಡಿದ್ದೇವೆ. ಈ ರೀತಿಯ ಅವಹೇಳನ ಕೋಮುಗಲಭೆ ನಡೆಸುವ ಹುನ್ನಾರವಾಗಿದೆ ಎಂದರು. ನಾವು ಸಾಕಷ್ಟು ಸಲ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಲವ್ ಜಿಹಾದ್ ಆಗ್ತಾ ಇದೆ. ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹಿಂದೂ ಹೆಣ್ಮಕ್ಕಳನ್ನು ಇಸ್ಲಾಮಿಗೆ ಮತಾಂತರ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಕೆಲಸ ನಿರಂತರವಾಗಿ ಆಗ್ತಾ ಇದೆ ಅಂತೇಳಿ ಸಾಕಷ್ಟು ಸಲ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಇಸ್ಲಾಮಿಗೆ ಮತಾಂತರ ಆಗಿ ಇವತ್ತು ಸಿರಿಯದ ಉಗ್ರಗಾಮಿಗಳೊಂದಿಗೆ ಸಂಪರ್ಕದಲ್ಲಿ ಇದ್ದಾಳೆಂಬಂಥ ಒಂದು ಮಾಹಿತಿ ಇವತ್ತು ನಮಗೆ ಬಂದಿದೆ. ಹಾಗಾಗಿ ಈ ದೇಶ ವಿರೋಧಿ ಕೃತ್ಯವಾದಂಥ ಲವ್ ಜಿಹಾದ್ರಿ ಕಾರಣದಿಂದಾಗಿ ಇವತ್ತು ಈ ಹೆಣ್ಮಗಳು ಇಸ್ಲಾಮಿಗೆ ಮತಾಂತರ ಆಗಿದ್ದಾಳೆ ಅಂತೇಳಿ ನಾವು ಖಚಿತವಾಗಿ ಹೇಳ್ತಾ ಇದ್ದೇವೆ. ಅದಕ್ಕೋಸ್ಕರ ಇವತ್ತು ನಾವು ಪೊಲೀಸ್ ಕಮಿಷನರ್ಗೆ ಹೋಗಿ ನಾವು ದೂರನ್ನು ಕೊಟ್ಟಿದ್ದೀವಿ. ಈ ಲವ್ ಜಿಹಾದ್ ಪ್ರಕರಣವನ್ನು ನೀವು ಸರಿಯಾಗಿ ತನಿಖೆ ಮಾಡಬೇಕು. ನಾನು ಎಲ್ಲ ಜಾತಿ ಸಂಘಟನೆಯ ಪ್ರಮುಖರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಭಾಳ ನೋವಾಗ್ತಾ ಇದೆ. ಯಾವುದೇ ಒಂದು ಕಡೆ ರಾಜಕೀಯಕ್ಕೋಸ್ಕರ ನಮ್ಮ ಸಮುದಾಯದವನಿಗೆ ಸೀಟು ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ತಾವು ದನಿ ಎತ್ತೀರಿ. ಯಾವುದೋ ಒಂದು ನಮ್ಮ ಸಮುದಾಯದ ನಾಯಕನಿಗೆ ಯಾರೋ ಒಬ್ಬ ಫೇಸ್ಬುಕ್ಕಲ್ಲಿ ಅಪಪ್ರಚಾರ ಮಾಡಿದ್ದಾನೆ ಅಂತ ಕೇಳಿದ ತಕ್ಷಣ ಇಡೀ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಸಮುದಾಯದ ಕಡೆ ನೀವು ಧ್ವನಿ ಎತ್ತಿತ್ತೀರಿ, ಪ್ರತಿಭಟನೆಯನ್ನು ಮಾಡ್ತೀರಿ. ಇವತ್ತು ಯಾರು ಜಮಾತ್ ಅಂತೇಳಿ ಜಮಾತಿನ ಅಧ್ಯಕ್ಷರಿದ್ದೀರಿ, ಹಾಜಿಗಳಿದ್ದೀರಿ. ನಾನು ತಮಗೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಕೊಡ್ತಾ ಇದ್ದೀನಿ. ತಮ್ಮ ಮುಸಲ್ಮಾನ್ ಯುವಕರಿಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ತಾವು ಮಾಡಬೇಕು. ಇದೇ ರೀತಿ ಲವ್ ಜಿಹಾದ್ನ ಮುಖಾಂತರ ನಮ್ಮ ಹೆಣ್ಮಕ್ಕಳ ತಂಟೆಗೇನಾದರೂ ಮುಂದಿನ ದಿವಸಗಳಲ್ಲಿ ಬಂದರೆ ನಾವು ರಸ್ತೆಗೆ ಇಳಿದು ನೇರವಾಗಿ ಅವರ ವಿರುದ್ಧ ಹೋರಾಟ ಮಾಡುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಡಿ. ಈ ಜಿಲ್ಲೆಯಲ್ಲಿ ಕರಾವಳಿಯಲ್ಲಿ ಶಾಂತಿಯಿಂದ ಇರಬೇಕಾದ್ರೆ ತಾವು ತಮ್ಮ ಯುವಕರಿಗೆ ಇದರ ಬಗ್ಗೆ ಎಚ್ಚರಿಕೆಯನ್ನು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ನಾನು ನಿಮಗೆ ಹೇಳ್ತಾ ಇದ್ದೇನೆ, ನೀವು ತಾಕತ್ತಿದ್ದರೆ ನಿಮ್ಮ ಯುವಕರ ವಿರುದ್ಧ ಪತ್ವ ಜಾರಿ ಮಾಡಿ. ಆಗ ನಿಮ್ಮ ಯಾವ ಭಯೋತ್ಪಾದನೆಯ ಬಗ್ಗೆ ನಿಮ್ಮದು ನಿಲುವು ಇದೆ ಅದರ ಬಗ್ಗೆ ನಮಗೆ ಸ್ಪಷ್ಟ ಆಗುತ್ತೆ. ಆದರೆ ಇವತ್ತು ಯಾವುದೊಬ್ಬ ಮುಸಲ್ಮಾನು ನಾಯಕ ಇರ್ಬೋದು, ಮುಸ್ಲಿಂ ಸಂಘಟನೆಗಳಿರ್ಬೋದು, ಜಮಾತ್ ಇರ್ಬೋದು, ಇಷ್ಟು ದೊಡ್ಡ ಘಟನೆ ಆದರೂ ಉಳ್ಳಾಳದ ಯಾರೋ ಒಬ್ಬ ಶಾಸಕರು ಕೂಡ ಇವತ್ತು ಯುಟಿ ಕಾದರ್ ಶಾಸಕರು ಕೂಡ ಇವತ್ತು ಸುಮ್ಮನಿದ್ದಾರೆ. ಹಾಗಾಗಿ ಖಂಡಿಸಲಿಲ್ಲ ಯಾರು ಕೂಡ. ಹಾಗಾಗಿ ನಮಗೆ ಇಡೀ ಮುಸಲ್ಮಾನ್ ಸಮುದಾಯದ ಮೇಲೆ ಸಂಶಯ ಬರ್ತಾ ಇದೆ. ನೀವು ಭಯೋತ್ಪಾದನೆಗೆ ಬೆಂಬಲ ಕೊಡ್ತಾ ಇದ್ದೀರಾ ಎಂಬಂಥ ಸಂಶಯ ಇವತ್ತು ನಮಗೆ ಬರ್ತಾ ಇದೆ. ಭಯೋತ್ಪಾದನಾ ಚಟುವಟಿಕೆ ಇದೆ, ಅದರ ಬಗ್ಗೆ ನಾವು ಇವತ್ತು ವಿಶೇಷವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಆದರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಇನ್ನೊಂದು ವಿಚಾರವನ್ನು ತಿಳಿಸುವುದು ನಮ್ಮ ಕರ್ತವ್ಯ. ಹಾಗಾಗಿ ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸುತ್ತಮುತ್ತ ಸಾಮಾಜಿಕ ಜಾಲತಾಣಗಳಲ್ಲಿ
निरंतर इंदू देव देवतेर अश्लील चित्रीकरिसी हिंदू धर्म के अपमान विचार निरंतर नड़ीता है। मोदलु नावु हलवु बारी पोलिस इलाके जिला आडलित आगे नम्म ऐनु दैव देवरिदे अल्ली कूड नावु बेरे बेरे रीतिया ऐनु कंप्लेंट अन्नु कोडबेकु अथवा देवरल्ली होगि प्रार्थनेयन्नु सामूहिक अदेल्लवन्नु माडिद्देवे। आदरू कूड निन्ने मोन्ने ಈ ಸಾಮಾಜಿಕ ಜಾಲತಾಣದಲ್ಲಿ ವಿಶೇಷವಾಗಿ ದೈವದೇವರ ಅಶ್ಲೀಲ ಚಿತ್ರ ಹೊರಗಜ್ಜನ ಚಿತ್ರವನ್ನು ಹಾಕಿ ಹಿಂದೂ ಭಾವನೆಗಳಿಗೆ ನೋವುಂಟು ಮಾಡುವಂತ ಕೆಲಸವನ್ನು ಈ ಬಹುಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರವಾಗಿ ನಡೆಯತಾ ಇದೆ। ಇದು ಕೋಮುಗಲವೆ ನಡೆಸುವ ಉನ್ನಾರವಾಗುವುದು। ಅದಕ್ಕೋಸ್ಕರ ನಾವು ಈಗಾಗಲೇ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಬಂಟ್ವಾಳದಲ್ಲಿ ಈಗಾಗಲೇ ಅದಕ್ಕೆ ಪೊಲೀಸ್ ಇಲಾಖೆಗೆ ನಮ್ಮ ದೂರನ್ನು ನೀಡಿದ್ದೇವೆ। ಹಾಗೆ ಇವತ್ತು ಕೂಡ ಬೆಳಗ್ಗೆ ನಾವು ನಮ್ಮ ಮಂಗಳೂರಿನ ಪೊಲೀಸ್ ಕಮಿಷನರ್ ಭೇಟಿಯಾದಾಗ ಈ ವಿಚಾರವನ್ನು ಪ್ರಸ್ತಾವ ಮಾಡಿದ್ದೇವೆ। ನಮಗೆ ಎಲ್ಲ ಇಡಿ ಹಿಂದೂ ಸಮಾಜಕ್ಕೆ ನಿರಂತರವಾಗಿ ನೋವಾಗ್ತಾ ಇದೆ। ಇದಕ್ಕೆ ಕಠಿಣವಾದ ಕಾನೂನನ್ನು ಕೈಗೊಳ್ಳಬೇಕು, ಬಂಧನ ಮಾಡಬೇಕು, ಕಾನೂನು ರೀತಿಯಲ್ಲಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಬೇಕು।